ಕೋಮು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಆಗಾಗ ಸುದ್ದಿಯಲ್ಲಿರುತ್ತೆ. ಹರ್ಷ ಕೊಲೆಯ ನಂತರ ಮತ್ತೊಬ್ಬ ಹಿಂದೂ ಕಾರ್ಯಕರ್ತನ ಮೇಲೆ ಹಲ್ಲೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶಿವಮೊಗ್ಗದಲ್ಲಿ ಹಿಂದೂ ಯುವಕನ ಮೇಲೆ ಅಟ್ಯಾಕ್ ಆಗಿದೆ. ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತ ಹರ್ಷನ ಮೇಲೆ ದಾಳಿ ಆಗಿರುವಂತಹದ್ದು, ಯುವತಿಯನ್ನ ಚುಡಾಯಿಸ್ತಾ ಇದ್ದದ್ದನ್ನ ಪ್ರಶ್ನಿಸಿದ್ದಕ್ಕೆ ಯುವಕನ ಮೇಲೆ ಅಟ್ಯಾಕ್ ಆಗಿದೆ. ಶಿವಮೊಗ್ಗದ ಬಾಲರಾಜ್ ಅರಸು ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನೆಯ ಬಳಿಕ ಆಟೋದಲ್ಲಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಹರ್ಷನಿಗೆ ಶಿವಮೊಗ್ಗದ ಮೆಘಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ನೀವೀಗ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನ ಹೆಸರು ಹರ್ಷ ಅಂತ, 18 ವರ್ಷ. ಈತನ ಮೇಲೆ ಹಲ್ಲೆ ಆಗಿರುವಂತಹದ್ದು. ಯುವತಿಯರಿಗೆ ಅನ್ಯ ಕೋಮಿನ ಯುವಕರು ಚುಡಾಯಿಸ್ತಾ ಇದ್ರು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಒಂದು ಗುಂಪು ಏಕಾಏಕಿಯಾಗಿ ಈತನ ಮೇಲೆ ಮುಗಿಬಿದ್ದಿದೆ, ಹಲ್ಲೆಯನ್ನ ಮಾಡಿದ್ದಾರೆ. ನಂತರ ಅವರು ತಂದಿದ್ದಂತಹ ವೆಹಿಕಲ್ಗಳನ್ನು ಅಲ್ಲೇ ಬಿಟ್ಟು ಆಟೋದಲ್ಲಿ ಪರಾರಿಯಾಗಿದ್ದಾರೆ. ಇನ್ನು ಥಳಿಸಿದಂತಹ ಸಂದರ್ಭದಲ್ಲಿ ಆತನಿಗೆ ಗಂಭೀರ ಗಾಯಗಳಾಗಿದೆ, ಅಸ್ವಸ್ಥನಾಗಿದ್ದಾನೆ. ಆತನನ್ನ ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿರುವಂತಹದ್ದು, ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹಿಂದೂಪರ ಮುಖಂಡರುಗಳು, ಕಾರ್ಯಕರ್ತರು ಕೂಡ ಆಗಮಿಸಿದ್ದಾರೆ.